ತಾಲೂಕಾಗಿ ಮಾರ್ಪಾಡಾಗಿರುವ ಮೂಡುಬಿದ್ರೆಯಲ್ಲಿ ಸುಸಜ್ಜಿತವಾಗಿರುವ ಸರಕಾರಿ ಆಸ್ಪತ್ರೆ ಇದ್ದರೂ ಇಲ್ಲಿ ಸಿಬ್ಬಂದಿಗಳ ಸಂಖ್ಯೆಯ ಕೊರತೆ ಇರುವುದರಿಂದ ಜನಸಾಮಾನ್ಯರು ತೊಂದರೆಯನ್ನು ಅನುಭವಿಸುವಂತಾಗಿದೆ ಮೂಡುಬಿದ್ರೆ ಸರ್ಕಾರಿ ಆರೋಗ್ಯ ಕೇಂದ್ರಕ್ಕೆ ದಿನವಹೆ ಸುಮಾರು ಮುನ್ನೂರು ಹೊರ ರೋಗಿಗಳು ಆಗಮಿಸುತ್ತಿದ್ದಾರೆ ರೋಗಿಗಳಾಗಿ ಮಾಸಿಕ ಸುಮಾರು ಅರವತ್ತರಿಂದ ಎಪ್ಪತ್ತರಷ್ಟು ಮಂದಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ ಎರಡನೇ ಶುಕ್ರವಾರ ಮಾನಸಿಕ ಆರೋಗ್ಯ ತಜ್ಞರು ಮೂರನೇ ಮಂಗಳವಾರ ಶ್ರವಣ ತಜ್ಞರು ಆಗಮಿಸಿದ್ದಾರೆ ಕಟ್ಟಡಗಳು ಸಾಕಷ್ಟಿವೆ ಪಶ್ಚಿಮ ಭಾಗದಲ್ಲಿ ಇನ್ನು ಒಂದು ಆರು ಹಾಸಿಗೆಗಳ ವಾರ್ಡ್ ಜಿಲ್ಲಾ ಆರೋಗ್ಯಾಧಿಕಾರಿಯವರ ನಿಧಿಯಿಂದ ನಿರ್ಮಾಣವಾಗುತ್ತಿದೆ ಹತ್ತು ಉಪಕೇಂದ್ರಗಳನ್ನು ಹೊಂದಿರುವ ಈ ಸರ್ಕಾರಿ ಆರೋಗ್ಯ ಕೇಂದ್ರಕ್ಕೆ ಮಂಜೂರಾದ ಐವತ್ಮೂರು ಹುದ್ದೆಗಳ ಪೈಕಿ ಇಪ್ಪತ್ತು ಹುದ್ದೆಗಳನ್ನು ತೆಗೆಯಲಾಗಿದೆ ಇಪ್ಪತ್ನಾಲ್ಕು ಹುದ್ದೆಗಳನ್ನು ಪೂರ್ಣಕಾಲಿಕ ಸ್ವರೂಪದಲ್ಲಿದೆ ಇದೀಗ ಇಲ್ಲಿ ಆಡಳಿತ ವೈದ್ಯಾಧಿಕಾರಿಗಳಿಲ್ಲದಿರುವುದರಿಂದ ಹಿರಿಯ ವೈದ್ಯಾಧಿಕಾರಿಯವರೇ ನಿರ್ವಹಿಸುತ್ತಿದ್ದಾರೆ ಜನರಲ್ ಡ್ಯೂಟಿ ಮೆಡಿಕಲ್ ಆಫೀಸರ್ ಇಲ್ಲ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಿಲ್ಲದೆ ಸಮಸ್ಯೆಯಾಗಿದೆ ಕೆಲವು ಸಂದರ್ಭದಲ್ಲಿ ಇರುವ ಸಿಬ್ಬಂದಿಗಳೇ ಆಸ್ಪತ್ರೆಯೊಳಗಡೆ ಬರುವ ಹೆರಿಗೆ ಪ್ರಕರಣಗಳನ್ನು ನಿರ್ವಹಿಸುತ್ತಿದ್ದಾರೆ ಇತ್ತೀಚೆಗೆ ಗರ್ಭಿಣಿಯೊಬ್ಬರು ತೀವ್ರ ಸಂಕಷ್ಟದಲ್ಲಿದ್ದು ನೂರ ಎಂಟರಲ್ಲಿ ಮಂಗಳೂರಿಗೆ ಹೋಗುವ ಹಾದಿಯಿಂದಲೇ ವಾಪಸ್ ಬಂದ ಪ್ರಕರಣವನ್ನು ಸವಾಲಾಗಿ ನಿಭಾಯಿಸಿದ ಪರಿಣತರು ಇಲ್ಲಿದ್ದಾರೆ ಎಂಬುದು ಗಮನಾರ್ಹ ಗುರುವಾರದಂದು ಮಾತ್ರ ಇಲ್ಲಿಗೆ ನೇತ್ರ ತಜ್ಞರು ಬರುತ್ತಿದ್ದು ಇಲ್ಲಿಗೆ ಪೂರ್ಣಕಾಲಿಕ ನೇತ್ರ ತಜ್ಞರು ಬೇಕಾಗಿದ್ದಾರೆ ದಂತ ವೈದ್ಯರಿದ್ದಾರೆ ಯಂತ್ರ ಸ್ವಲ್ಪ ಕೆಟ್ಟಿದೆ ಡಯಾಲಿಸಿಸ್ ಘಟಕವಿದ್ದು ತಂತ್ರಜ್ಞರಿಲ್ಲದೆ ತುಕ್ಕು ಹಿಡಿಯುತ್ತಿದೆ ಈ ಬಗ್ಗೆ ಸ್ವತಃ ಶಾಸಕರೇ ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಿ ಕ್ರಮ ಜರುಗಿಸಲು ಒತ್ತಾಯ ಮಾಡಿದ್ದಾರೆ ಸದ್ಯವೇ ಈ ಸಮಸ್ಯೆಗೆ ಪರಿಹಾರ ಲಭಿಸುವ ನಿರೀಕ್ಷೆಯೂ ಇದೆ ಮೂಡಬಿದ್ರೆ ತಾಲೂಕು ವ್ಯಾಪ್ತಿಯಲ್ಲಿ ಪಾಲಡ್ಕಾ ಬೆಳುವಾಯಿ ಶಿರ್ತಾಡಿ ನೆಲ್ಲಿಕಾರು ಮತ್ತು ಕಲ್ಲಮುಣಕೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದ್ದು ಇಲ್ಲೂ ಸಿಬ್ಬಂದಿಗಳ ನ್ಯೂಸ್ ಮೂಡಬಿದ್ರೆ